ಸಂವಿಧಾನದಿಂದ ನಾನು ಎರಡನೇ ಬಾರಿ ಸಿಎಂ ಆದೆ. ನನ್ನನ್ನು ನಿಮ್ಮೆಲ್ಲರ ಆಶೀರ್ವಾದ ಇರೋವರೆಗೂ ಯಾರೂ ಅಲ್ಲಾಡಿಸ್ಲಿಕ್ಕಾಗಲ್ಲ, ಜಗ್ಗಲ್ಲ ಬಗ್ಗಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಸಂವಿಧಾನ ದಿನ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಸಂವಿಧಾನದಿಂದ ನಾನು ಎರಡನೇ ಬಾರಿ ಸಿಎಂ ಆದೆ. ಕೆಲವರಿಗೆ ನಾನು ಸಿಎಂ ಆಗಿರೋದನ್ನ ತಡೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಹೀಗಾಗಿ ನನ್ನ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ನೀವೆಲ್ಲ ನನ್ನ ಜೊತೆ ಇರೋವರೆಗೂ ನಾನು ಯಾವುದಕ್ಕೂ ಕೂಡ ತಲೆಯನ್ನ ಕೆಡಿಸ್ಕೊಳ್ಳುವಂತಹ ಪ್ರಮೇಯ ಇಲ್ಲ. ಜನರ ಆಶೀರ್ವಾದ ಇರೋವರೆಗೂ ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ ಇದೇ ಸ್ಟೇಟ್ಮೆಂಟ್ ಅನ್ನ ಪುನರುಚ್ಚರಿಸಿದ್ದಾರೆ ಸಂವಿಧಾನ ದಿನ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು. ನಾನು ಮುಖ್ಯಮಂತ್ರಿ ಆಗಿದ್ರೆ ಈ ಸಂವಿಧಾನದಿಂದ ಸಂವಿಧಾನ ಇಂಥ ಸಂವಿಧಾನ ಇಲ್ಲದ್ರೆ ನಾನು ಮುಖ್ಯಮಂತ್ರಿ ಆಗಲಿ ಸಾಧ್ಯ ಆಗ್ತಿರಲಿಲ್ಲ. ಅದು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಲ್ಲ, ಅದರಿಂದ ಕೆಲವರು ಹೊಟ್ಟೆ ಉರಿ ಬೇರೆ ತಡ್ಕೊಳಕ್ಕೆ ಕಾಯ್ತಾ ಇಲ್ಲ. ಏನು ಮಾಡೋದು, ನಾವೇನೇ ಇರಲಿ ನೀವೆಲ್ಲ ನಮ್ಮ ಜೊತೆ ಇರುವಾಗ ಅವ್ರ ಮೇಲೆ ನಾನು ಅದಕ್ಕೆಲ್ಲ ಎದುರ್ಕೊಳ್ಳಲ್ಲ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಜನರ ಆಶೀರ್ವಾದ ಇರೋವರಿಗೆ ನಾ ಜಗ್ಗವನು ಅಲ್ಲ ಬಗ್ಗವನು ಅಲ್ಲ. ನಾನು ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ ನಂತರದಲ್ಲಿ ಕೆಲವರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ, ಹೊಟ್ಟೆ ಉರಿತಾ ಇದೆ, ಹಾಗಾಗಿ ಇಲ್ಲ ಸಲ್ಲದ ಆರೋಪಗಳಲ್ಲಿ ತೊಡಗಿಕೊಂಡಿದ್ದಾರೆ. ಆದರೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಹಕಾರ ಇರೋವರೆಗೂ ನಾನು ಜಗ್ಗಲ್ಲ ಬಗ್ಗಲ್ಲ, ನಾನು ತಲೆ ಕೆಡಿಸ್ಕೊಳ್ಳುವಂತಹ ವಿಚಾರವೇ ಇಲ್ಲ ಅಂತ ಹೇಳಿದ್ದಾರೆ ಸಿಎಂ.